ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳೇ ಪ್ರಥಮ ಬಿ ಎ ಭೂಗೋಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ನಾನು ನಿಮಗೆ ಕಳೆದ ತರಗತಿಯಲ್ಲಿ ಎರಡನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪರಿಸರ ಪ್ರಭುತ್ವವಾದ ಸಂಭವವಾದ ಮತ್ತು ಪರಿಸರ ನಿಯಂತ್ರಣವಾದ ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳೇ ತರಗತಿಯನ್ನು ಮಾಡಿ ಅದರ ಜೊತೆಗೆ ನಿಮಗೆ ವಾಟ್ಸಪ್ ಗ್ರೂಪ್ಗಳಿಗೆ ನೋಟ್ಸನ್ನು ಕೂಡ ಸೆಂಡ್ ಮಾಡಿದ್ದೀನಿ ಅದನ್ನು ಎಲ್ಲರೂ ಕೂಡ ಬರ್ಕೊಳ್ಳುವಂತಹ ಒಂದು ಕಾರ್ಯವನ್ನು ಮಾಡಿ ಅದರ ಜೊತೆಗೆ ವಿದ್ಯಾರ್ಥಿಗಳೇ ವಿಡಿಯೋವನ್ನು ಕೇಳಿಸ್ಕೊಂಡು ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡಿ ಎರಡನೇ ಅಧ್ಯಾಯ ವಿದ್ಯಾರ್ಥಿಗಳೇ ಅದು ಮುಗಿದಿದೆ ಅದರಲ್ಲಿ ನೀವು ಪರಿಸರ ಪ್ರಭುತ್ವವಾದ ಮತ್ತು ಸಂಭವವಾದ ಇವೆರಡನ್ನು ಹೆಚ್ಚು ಒತ್ತು ಕೊಟ್ಟು ಓದ್ಕೊಳ್ಳಿ ಎಕ್ಸಾಮ್ಗೆ ಅದು ಇಂಪಾರ್ಟೆಂಟು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಮೂರನೇ ಅಧ್ಯಯನ ಈ ಒಂದು ಮೂರನೇ ಅಧ್ಯಾಯದಲ್ಲಿ ಜಾಗತಿಕ ಮತ್ತು ಸಾಂಸ್ಕೃತಿಕ ವಿಭಾಗಗಳು ಅಂತ ಅದರಲ್ಲಿ ವಿದ್ಯಾರ್ಥಿಗಳೇ ಫಸ್ಟು ಸಂಸ್ಕೃತಿ ಈ ಒಂದು ಸಂಸ್ಕೃತಿಯ ಬಗ್ಗೆ ಅಧ್ಯಯನವನ್ನು ಮಾಡೋಣ ಈ ಮೂರನೇ ಅಧ್ಯಯನ ಅಧ್ಯಯನದಲ್ಲಿ ವಿದ್ಯಾರ್ಥಿಗಳೇ ನೀವು ಸಂಸ್ಕೃತಿ ಧರ್ಮ ಜನಾಂಗ ಭಾಷೆ ಮತ್ತು ಬುಡಕಟ್ಟು ಜನರು ಇವುಗಳೆಲ್ಲವನ್ನ ಕೂಡ ಅಧ್ಯಯನವನ್ನು ಮಾಡ್ತೀರಿ ಅದರಲ್ಲಿ ವಿದ್ಯಾರ್ಥಿಗಳೇ ಫಸ್ಟು ಸಂಸ್ಕೃತಿ ಅಂದರೆ ಕಲ್ಚರ್ ಹಂಗಂದ್ರೆ ಏನು ಅನ್ನೋದನ್ನ ಅಧ್ಯಯನವನ್ನು ಮಾಡೋಣ ವಿದ್ಯಾರ್ಥಿಗಳೇ ಸಾಂಸ್ಕೃತಿಕ ಭೂಗೋಳ ಶಾಸ್ತ್ರವು ಮಾನವನ ಸಂಸ್ಕೃತಿಯ ಲಕ್ಷಣಗಳು ಹಾಗೂ ಅವುಗಳ ಹಂಚಿಕೆ ಮತ್ತು ಪರಿಸರದೊಡನೆ ಅದರ ಸಂಬಂಧ ಮೊದಲಾದವುಗಳನ್ನು ಅಭ್ಯಾಸಿಸುವಂತಹ ಒಂದು ಮಾನವ ಭೂಗೋಳಶಾಸ್ತ್ರದ ಪ್ರತ್ಯೇಕ ಶಾಖೆಯಾಗಿ ರೂಪಿತಗೊಂಡಿದೆ ವಿದ್ಯಾರ್ಥಿಗಳೇ ಫಸ್ಟು ನಾವು ಸಂಸ್ಕೃತಿನ ಅಧ್ಯಯನವನ್ನು ಮಾಡೋಕ್ಕಿಂತ ಮುಂಚೆ ಸಾಂಸ್ಕೃತಿಕ ಭೂಗೋಳ ಶಾಸ್ತ್ರ ಅಂದರೆ ಏನು ಅಂತ ಅಧ್ಯಯನವನ್ನು ಮಾಡೋಣ ವಿದ್ಯಾರ್ಥಿಗಳೇ ಈ ಒಂದು ಸಾಂಸ್ಕೃತಿಕ ಭೂಗೋಳ ಶಾಸ್ತ್ರದಲ್ಲೇನೆ ನೀವು ಸಂಸ್ಕೃತಿ ಜನಾಂಗ ಧರ್ಮ ಭಾಷೆ ಮತ್ತೆ ಬುಡಕಟ್ಟು ಇವುಗಳೆಲ್ಲವನ್ನು ಕೂಡ ಅಧ್ಯಯನವನ್ನು ಮಾಡತಕ್ಕದ್ದು ವಿದ್ಯಾರ್ಥಿಗಳೇ ಸಾಂಸ್ಕೃತಿಕ ಭೂಗೋಳ ಶಾಸ್ತ್ರ ಅಂದರೆ ನಾವು ಮಾನವ ಭೂಗೋಳಶಾಸ್ತ್ರವನ್ನು ಅಧ್ಯಯನವನ್ನು ಮಾಡ್ತೀವಿ ಆ ಒಂದು ಮಾನವ ಭೂಗೋಳ ಶಾಸ್ತ್ರದ ಒಂದು ಪ್ರತ್ಯೇಕ ಶಾಖೆಯಾಗಿ ಈ ಒಂದು ಸಾಂಸ್ಕೃತಿಕ ಭೂಗೋಳ ಕೂಡ ಕಾಣ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಸಾಂಸ್ಕೃತಿಕ ಭೂಗೋಳ ಶಾಸ್ತ್ರ ಅಂದರೆ ಮಾನವನ ಸಂಸ್ಕೃತಿಯ ಲಕ್ಷಣಗಳು ಮತ್ತೆ ಅವುಗಳ ಹಂಚಿಕೆ ಹಾಗೂ ಪರಿಸರದೊಡನೆ ಅದರ ಸಂಬಂಧ ಮೊದಲಾದವುಗಳನ್ನು ವಿದ್ಯಾರ್ಥಿಗಳೇ ತಿಳಿಸುವುದನ್ನು ಸಾಂಸ್ಕೃತಿಕ ಭೂಗೋಳಶಾಸ್ತ್ರ ಅಂತ ಕರಿತೀವಿ ಪರಿಸರ ಮತ್ತು ಮಾನವನ ಸಂಬಂಧವು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುವುದು ಹೌದು ವಿದ್ಯಾರ್ಥಿಗಳೇ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಮಾನವನ ಸಂಸ್ಕೃತಿ ಏನಾಗುತ್ತೆ ಅಂದರೆ ಬದಲಾಗುತ್ತಾ ಹೋಗುತ್ತೆ ಅದೇ ರೀತಿಯಾಗಿ ಅವನ ಪರಿಸರ ಕೂಡ ಏನಾಗುತ್ತೆ ಬದಲಾಗುತ್ತಾ ಹೋಗುತ್ತೆ ಅಂದರೆ ಪರಿಸರ ಮತ್ತು ಸಂಸ್ಕೃತಿ ಒಂದು ಪ್ರದೇಶನ ಮತ್ತೊಂದು ಪ್ರದೇಶಕ್ಕೆ ಏನಾಗುತ್ತೆ ಅಂದರೆ ಭಿನ್ನವಾಗಿರುವಂಥದನ್ನ ನಾವು ಕಾಣ್ತಾ ಹೋಗ್ತೀವಿ ಭಿನ್ನವಾಗಿರುವುದನ್ನು ಕಾಣ್ಬೋದು ಸಾಂಸ್ಕೃತಿಕ ಪರಿಸರ ವಿದ್ಯಾರ್ಥಿಗಳೇ ಈ ಎಲ್ಲ ಬಗೆಯ ಸಂಕೀರ್ಣ ಸಂಬಂಧಗಳ ಪ್ರತೀಕದಂತೆ ಕಂಡುಬರುವುದು ಮಾನವನು ಭೂ ಮೇಲ್ಮೈಯಲ್ಲಿ ನಿರ್ಮಿಸಿರುವಂತಹ ಎಲ್ಲ ಬಗೆಯ ಲಕ್ಷ ಲಕ್ಷಣಗಳನ್ನು ಒಟ್ಟಾಗಿ ಸಾಂಸ್ಕೃತಿಕ ದೃಶ್ಯಾವಳಿ ಎಂದು ಕರೆಯಲಾಗಿದೆ ವಿದ್ಯಾರ್ಥಿಗಳೇ ಮಾನವನು ಭೂಮಿಯ ಮೇಲೆ ನಿರ್ಮಾಣ ಮಾಡಿರುವಂತಹ ಎಲ್ಲ ಬಗೆಯ ಲಕ್ಷಣಗಳು ಅಂದರೆ ಮಾನವನಿಂದ ಏನೇನು ಲಕ್ಷಣಗಳು ನಿರ್ಮಾಣವನ್ನು ಹೊಂದಿದೆಯೋ ಆ ಎಲ್ಲ ಬಗೆಯ ಲಕ್ಷಣಗಳನ್ನು ವಿದ್ಯಾರ್ಥಿಗಳೇ ಒಟ್ಟಾಗಿ ಸಾಂಸ್ಕೃತಿಕ ದೃಶ್ಯಾವಳಿ ಅಂತ ಕರಿತೀವಿ ಉದಾಹರಣೆಗೆ ವಸತಿ ಮತ್ತೆ ಕೈಗಾರಿಕೆ ಸಾರಿಗೆ ಅವನ ಧರ್ಮ ಜಾತಿ ಇವೆಲ್ಲ ಮಾನವನಿಂದ ಏನೇನು ರೂಪಿತವಾಗಿದೆ ಎನಿವನ್ ಆ ಎಲ್ಲ ಭೂ ದೃಶ್ಯಾವಳಿಗಳನ್ನು ಏನಂತ ಕರಿತೀವಿ ನಾವು ಆ ದೇವಸ್ಥಾನ ಚರ್ಚು ಮಸೀದಿ ಇವೆಲ್ಲವೂ ಕೂಡ ಏನಾಗಿರೋ ಮಾನವನಿಂದ ನಿರ್ಮಾಣವನ್ನ ನಿರ್ಮಾಣವನ್ನು ಹೊಂದಿರೋ ಅಂಥದ್ದು ಯಾವುದೂ ಕೂಡ ಪ್ರಾಕೃತಿಕವಾಗಿ ನಿರ್ಮಾಣವನ್ನು ಹೊಂದಿಲ್ಲ ಇವುಗಳನ್ನು ಒಟ್ಟಾಗಿ ವಿದ್ಯಾರ್ಥಿಗಳೇ ಸಾಂಸ್ಕೃತಿಕ ದೃಶ್ಯಾವಳಿಗಳು ಅಂತ ಕರೀತಾರೆ ಇದರ ಅಧ್ಯಯನವೇ ಮಾನವ ಭೂಗೋಳ ಸಸ್ರದ ಗುರಿ ಎಂದು ಬರ್ಕ್ಲಿ ವಿಶ್ವವಿದ್ಯಾಲಯದ ಕಾರ್ಲ್ ಸೌರ್ ವಿವರಣೆಯನ್ನು ನೀಡಿರುವಂತದನ್ನ ಕಾಣ್ಬೋದು ಈ ವಾದವು ವಿದ್ಯಾರ್ಥಿಗಳೇ ಅಂದ್ರೆ ಈ ವಾದವು ಮಾನವ ಭೂಗೋಳ ಶಾಸ್ತ್ರದ ಒಂದು ಕ್ರಿಯಾಮಾಲೆಯಾಗಿ ಮುಂದುವರೆದಿದ್ದು ಇದನ್ನು ಬರ್ಕ್ಲಿ ಪಂಥ ಅಂತ ಕರೆಯಲಾಗಿದೆ ಇದು ವಿದ್ಯಾರ್ಥಿಗಳೇ ಸಾಂಸ್ಕೃತಿಕ ಭೂಗೋಳ ಶಾಸ್ತ್ರ ಅಂದ್ರೆ ಏನು ಅನ್ನೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇವಾಗ ನಾವು ನೇರವಾಗಿ ನಾವು ಏನನ್ನು ಅಧ್ಯಯನ ಮಾಡಬೇಕು ಸಂಸ್ಕೃತಿ ಅನ್ನೋದು ಈ ಟಾಪಿಕ್ ಸಂಸ್ಕೃತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸಾಂಸ್ಕೃತಿಕ ಭೂಗೋಳ ಶಾಸ್ತ್ರ ಅಂದ್ರೆ ಏನು ಅಂತ ಟೂ ಮಾರ್ಕ್ಸ್ಗೆ ಕ್ವಶನ್ ಕೇಳಿದ್ರು ಕೇಳ್ಬೋದು ಮಾಮೂಲಿ ನಿಮಗೆ ಸಾರ್ಟ್ ನೋಡ್ಸಿದವಾ ಅದಕ್ಕೆ ಕೇಳಿದ್ರು ಕೂಡ ಕೇಳ್ಬೋದು ಅವಾಗ ನೀವು ಏನು ಸಾಂಸ್ಕೃತಿಕ ಭೂಗೋಳ ಶಾಸ್ತ್ರ ಅಂದ್ರೆ ಸಾಂಸ್ಕೃತಿಕ ಭೂಗೋಳ ಶಾಸ್ತ್ರದಲ್ಲಿ ಮಾನವ ಭೂ ಮಾನವನ ಸಂಸ್ಕೃತಿ ಲಕ್ಷಣ ಅವುಗಳ ಹಂಚಿಕೆ ಇವು ಮತ್ತೆ ಸಂಸ್ಕೃತಿಯು ಪರಿಸರದೊಡನೆ ಹೊಂದಿರುವಂತಹ ಸಂಬಂಧ ಇವುಗಳೆಲ್ಲವನ್ನೂ ಕೂಡ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವನ್ನು ಸಾಂಸ್ಕೃತಿಕ ಭೂಗೋಳ ಶಾಸ್ತ್ರ ಅಂತ ಕರೀತಾರೆ ಅಂತ ನೀವು ಬರೀಬೇಕು ವಿದ್ಯಾರ್ಥಿಗಳೇ ನೆಕ್ಸ್ಟು ಸಂಸ್ಕೃತಿ ಅಂದರೆ ಏನು ಅಂತ ಇವಾಗ ತಿಳ್ಕೊಳ್ಳೋಣ ಮಾನವನ ಸಂಸ್ಕೃತಿಯ ಅಧ್ಯಯನವು ಮಾನವ ಶಾಸ್ತ್ರದ ಮುಖ್ಯ ಅಧ್ಯಯನ ವಸ್ತುವಿನಲ್ಲಿ ಒಂದಾಗಿದೆ ವಿದ್ಯಾರ್ಥಿಗಳೇ ಮಾನವ ಭೂಗೋಳ ಶಾಸ್ತ್ರದಲ್ಲಿ ಇದರ ಅಧ್ಯಯನವನ್ನು ಪರಿಸರ ಮತ್ತು ಮಾನವ ಸಂಬಂಧದ ಪ್ರತೀಕವಾಗಿ ವಿಶ್ಲೇಷಿಸಿರುವಂಥದನ್ನ ಕಾಣ್ಬೋದು ಆದರೆ ಸಾಂಸ್ಕೃತಿಕ ಹಂಚಿಕೆಯನ್ನು ಆಯಾ ಪ್ರದೇಶದ ಪರಿಸರದೊಡನೆ ವಿವರಿಸಲಾಗುವುದು ಇದಕ್ಕೆ ಬದಲಾಗಿ ಮಾನವ ಶಾಸ್ತ್ರದಲ್ಲಿ ಸಂಸ್ಕೃತಿಯ ಲಕ್ಷಣಗಳು ಹಾಗೂ ಅವುಗಳ ಉಗಮದ ವಿಶ್ಲೇಷಣೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಲಾಗಿದೆ ಸರಳವಾಗಿ ವಿದ್ಯಾರ್ಥಿಗಳೇ ವಿವರಿಸೋದಾದ್ರೆ ಮನುಷ್ಯನ ಜೀವನವನ್ನು ನಿರ್ವಹಿಸುತ್ತಿರುವಂತಹ ರೀತಿಯೇ ಸಂಸ್ಕೃತಿ ವಿದ್ಯಾರ್ಥಿಗಳೇ ನಾವೆಲ್ಲವನ್ನು ಹೇಳೋಕ್ಕಿಂತ ನೇರವಾಗಿ ಹೇಳಬೇಕು ಅಂದರೆ ವಿದ್ಯಾರ್ಥಿಗಳೇ ಸಂಸ್ಕೃತಿ ಅಂದರೆ ಸರಳವಾಗಿ ವಿವರಿಸೋದಾದರೆ ಅಂದರೆ ಸರಳವಾಗಿ ನಿಮಗೆ ಹೇಳೋದಾದರೆ ವಿದ್ಯಾರ್ಥಿಗಳೇ ಮನುಷ್ಯನು ಜೀವನವನ್ನು ಅಂದರೆ ಮಾನವ ತನ್ನ ಜೀವನವನ್ನು ನಿರ್ವಹಿಸುತ್ತಿರುವಂತಹ ಒಂದು ರೀತಿ ಇದೆಯಲ್ಲ ಅದನ್ನೇ ಸಂಸ್ಕೃತಿ ಅಂತ ಕರೀತಾರೆ ಪ್ರಸಿದ್ಧ ಮಾನವ ಶಾಸ್ತ್ರಜ್ಞರಾದಂತಹ ಕ್ರೋಬರ್ ಅವ್ರು ಹೇಳ್ತಾರೆ ಇವರು ಮಾನವ ಶಾಸ್ತ್ರಜ್ಞರು ಇವರು ಕ್ರೋಬರ್ ಮತ್ತೆ ಕ್ಲುಕ್ ಹೋನ್ ರವರು ವಿವರಿಸಿರುವಂತೆ ವಿದ್ಯಾರ್ಥಿಗಳೇ ಸಂಸ್ಕೃತಿ ಅಂದ್ರೆ ಸಂಸ್ಕೃತಿಯು ಮಾನವ ಗುಂಪುಗಳ ಒಟ್ಟು ಸಾಧನೆಗಳು ಅವರ ವರ್ತನೆ ಬಳಸಲಾಗುವ ಸೂಚನೆಗಳು ವರ್ತನೆಯಲ್ಲಿನ ಆಂತರಿಕ ಮತ್ತು ಬಾಹ್ಯ ಲಕ್ಷಣಗಳೆರಡನ್ನು ಒಳಗೊಂಡಿದೆ ಸ್ಪೆನ್ಸರ್ ಮತ್ತು ಥಾಮಸ್ ರವರು ವಿವರಿಸಿರುವಂತೆ ಮಾನವನು ಸಂಸ್ಕೃತಿಯಿಂದ ಆತನನ್ನು ಪ್ರಾಣಿ ಪ್ರಪಂಚದಿಂದ ಪ್ರತ್ಯೇಕಿಸಲು ಸಾಧ್ಯವಾಗಿದೆ ಇದು ಐತಿಹಾಸಿಕವಾಗಿ ಮಾನವನು ಕಲಿತಿರುವ ವರ್ತನೆ ಹಾಗೂ ಉತ್ಪಾದನೆಯ ವಿಧಾನಗಳನ್ನು ಒಳಗೊಂಡಿದೆ ಇದನ್ನು ವಿದ್ಯಾರ್ಥಿಗಳೇ ಇವರು ಸ್ಪೆನ್ನರ್ ಮತ್ತೆ ಥಾಮಸ್ ರವರು ತಿಳಿಸ್ತಾರೆ ವಿದ್ಯಾರ್ಥಿಗಳೇ ನಾಗರಿಕತೆಯ ಆರಂಭದ ಹಂತದಲ್ಲಿ ಯಾವಾಗ ನಾವು ನಾಗರಿಕತೆ ಅನ್ನೋದನ್ನ ಕಾಣ್ತಾ ಹೋಗ್ತೀವೋ ಆ ಒಂದು ನಾಗರಿಕತೆಯ ಆರಂಭದ ಹಂತದಲ್ಲಿ ವಿದ್ಯಾರ್ಥಿಗಳೇ ಭೂಮಿ ಮೇಲ್ಮೈಯಲ್ಲಿ ಅಂದ್ರೆ ಭೂ ಮೇಲ್ಮೈಯಲ್ಲಿ ಮಾನವ ವಿವಿಧ ಪಂಗಡಗಳು ಪ್ರತ್ಯೇಕವಾಗಿ ನೆಲೆಸಿದವು ಈ ಒಂದು ನಾಗರಿಕತೆ ಅನ್ನೋದು ಯಾವಾಗ ಪ್ರಾರಂಭವಾಗುತ್ತೆ ಆವಾಗ ಏನಾಗುತ್ತೆ ಅಂದ್ರೆ ಪ್ರತ್ಯೇಕವಾದಂತಹ ಪಂಗಡಗಳು ಈ ಭೂಮಿಯ ಮೇಲೆ ಶುರುವಾಗುತ್ತೆ ಅಂದ್ರೆ ಪ್ರತ್ಯೇಕವಾದಂತಹ ಪಂಗಡಗಳೇನಾಗುತ್ತೆ ನಿರ್ಮಾಣವನ್ನ ಹೊಂದುತ್ತೆ ಈ ಪ್ರತಿಯೊಂದು ಪಂಗಡವು ಆಯಾ ಭೌತಿಕ ಮತ್ತು ಜೈವಿಕ ಪರಿಸರ ಅವಕಾಶಗಳಿಗೆ ಅನುಗುಣವಾಗಿ ಪ್ರತಿಕ್ರಿಯಿಸಿವೆ ವಿದ್ಯಾರ್ಥಿಗಳೇ ಆಹಾರ ಉಡುಪು ವಸತಿ ಮೊದಲಾದವುಗಳನ್ನು ಪಡೆಯಲು ಪ್ರಕೃತಿಯು ನೀಡಿರುವಂತಹ ಅವಕಾಶಗಳಿಗನುಗುಣವಾಗಿ ವೈಯಕ್ತಿಕ ವರ್ತನೆ ಸಾಮಾಜಿಕ ಆಚರಣೆಗಳು ನಂಬಿಕೆ ಕಾನೂನು ಮೊದಲಾದವುಗಳನ್ನು ರೂಢಿಸಿಕೊಳ್ಳಲಾಗಿದೆ ಹೀಗೆ ಪ್ರತಿಯೊಂದು ಪಂಗಡವು ವಿದ್ಯಾರ್ಥಿಗಳೇ ಇತರ ಪಂಗಡಗಳಿಗಿಂತ ಭಿನ್ನವಾದಂತಹ ಜೀವನ ವಿಧಾನವನ್ನ ರೂಢಿಸಿಕೊಂಡಿರುವಂಥದ್ದನ್ನು ಕಾಣ್ಬೋದು ಮಾನವನು ವಿವಿಧ ಪಂಗಡಗಳ ರೀತಿ ಜೀವನ ನಿರ್ವಹಣೆ ಲಕ್ಷಣಗಳನ್ನೇ ಸಂಸ್ಕೃತಿ ಅಂತ ಕರೀತಾರೆ ಪ್ರತಿಯೊಂದು ಸಂಸ್ಕೃತಿಯು ವಿದ್ಯಾರ್ಥಿಗಳೇ ಸಂಕೀರ್ಣ ವ್ಯವಸ್ಥೆಯಾಗಿದ್ದು ಹಲವು ಬಗೆಯ ವರ್ತನೆ ನಂಬಿಕೆಗಳು ಹಾಗೂ ಭಾವನೆಗಳನ್ನು ಒಳಗೊಂಡಿರುವುದು ಭೂ ಮೇಲ್ಮೈನ ವಿವಿಧ ಪರಿಸರಗಳಲ್ಲಿ ಪಂಗಡಗಳು ನೆಲೆಸಿ ನಿರ್ಮಿತಗೊಂಡಿರುವುದರಿಂದ ಸಂಸ್ಕೃತಿಯಲ್ಲಿಯೂ ಅಪಾರ ವ್ಯತ್ಯಾಸಗಳನ್ನು ಕಾಣಬಹುದಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಪ್ರತಿಯೊಬ್ಬ ಮಾನವ ಕೂಡ ಒಂದು ಪಂಗಡ ಅಂತ ನಾವು ನೋಡಿದಂತ ಸಂದರ್ಭದಲ್ಲಿ ಪ್ರತಿಯೊಂದು ಪಂಗಡದ ಜನರು ಕೂಡ ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸವನ್ನ ಮಾಡ್ತಿರ್ತಾರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಪರಿಸರ ಏನಾಗಿರುತ್ತೆ ಅಂದ್ರೆ ಭಿನ್ನವಾಗಿರುತ್ತೆ ಅಂದ್ರೆ ವ್ಯತ್ಯಾಸದಿಂದ ಕೂಡಿರುತ್ತೆ ಆಗ ಅವನ್ ಏನ್ ಮಾಡ್ತಾನೆ ಆ ಮನುಷ್ಯ ಮತ್ತೆ ಆ ಪಂಗಡದವರು ಆ ಒಂದು ಪರಿಸರಕ್ಕೆ ಹೊಂದ್ಕೊಂಡು ಹೋಗ್ಬೇಕು ಜೊತೆಗೆ ಆ ಒಂದು ಪರಿಸರಕ್ಕೆ ಅನುಗುಣವಾಗಿ ಅವರು ಸಂಸ್ಕೃತಿಯನ್ನ ರೂಢಿಸ್ಕೊಂಡಿರ್ತಾರೆ ಅದ್ರ ಇದರಿಂದ ಸಂಸ್ಕೃತಿಯಲ್ಲೂ ಕೂಡ ನಾವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತುಂಬಾ ಅಂದ್ರೆ ಅಪಾರವಾದಂತಹ ವ್ಯತ್ಯಾಸವನ್ನ ಕಾಣ್ಬೋದಾಗಿದೆ ವಿದ್ಯಾರ್ಥಿಗಳೇ ಎಡ್ವರ್ಡ್ ಟಾ ಎಡ್ವರ್ಡ್ ಟೈಲರ್ ಅನ್ನೋರ ಪ್ರಕಾರ ವಿದ್ಯಾರ್ಥಿಗಳೇ ಅವರು ವಿವರಿಸಿರುವಂತೆ ಸಂಸ್ಕೃತಿ ಅಂದರೆ ಮಾನವನು ಸಾಮಾಜಿಕ ಸದಸ್ಯನಾಗಿ ಸಾಮಾಜಿಕ ಸದಸ್ಯನಾಗಿ ಪಡೆದಿರುವಂತಹ ಅಥವಾ ರೂಢಿಸಿಕೊಂಡಿರುವಂತಹ ಎಲ್ಲ ಬಗೆಯ ಜ್ಞಾನ ನಂಬಿಕೆ ಕಲೆ ನೈತಿಕತೆ ಕಾನೂನು ಸಂಪ್ರದಾಯಗಳು ಹಾಗೂ ಇನ್ನಿತರ ಎಲ್ಲ ಬಗೆಯ ಸಾಮರ್ಥ್ಯಗಳ ಒಟ್ಟು ಸಂಕ್ರೀ ಸಂಕೀರ್ಣತೆಯೇ ಸಂಸ್ಕೃತಿಯಾಗಿದೆ ಅಂತ ತಿಳಿಸ ಹೋಗ್ತಾರೆ ವಿದ್ಯಾರ್ಥಿಗಳವ್ರು ತುಂಬ ನೀಟಾಗಿ ಹೇಳ್ತಾರೆ ನೋಡಿ ಇದೇ ನೀ ಇದನ್ನೇ ಏನಂತ ಕರಿತೀವಿ ಅಂದರೆ ಸಂಸ್ಕೃತಿ ಅಂತ ಕರಿತೀವಿ ನೋಡಿ ಅವ್ರು ತುಂಬ ನೀಟಾಗಿ ಹೇಳ್ತಾರೆ ಯಾರು ಎಡ್ವರ್ಡ್ ಟೈಲರ್ ಅನ್ನೋರು ಮಾನವನು ಸಾಮಾಜಿಕ ಸದಸ್ಯ ಅವನೊಬ್ಬ ಸಮಾಜದಲ್ಲಿ ಒಬ್ಬ ಸದಸ್ಯನಾಗಿ ಪಡೆದಿರುವಂತಹ ಅವನು ಅಥವಾ ಪಡ್ಕೊಂಡಿರ್ಬೋದು ಅಥವಾ ಅವನೇ ಆಗಿ ಅವನು ಮಾಡ್ಕೊಂಡಿದ್ದಾನೆ ರೂಢಿಸ್ಕೊಂಡಿರ್ಬೋದು ರೂಢಿಸಿಕೊಂಡಿರುವಂತಹ ಎಲ್ಲ ಬಗೆಯ ಜ್ಞಾನ ನಂಬಿಕೆ ಕಲೆ ನೈತಿಕತೆ ಕಾನೂನು ಸಂಪ್ರದಾಯಗಳು ಹಾಗೂ ಇನ್ನಿತರ ಎಲ್ಲ ಬಗೆಯ ಸಾಮರ್ಥ್ಯಗಳ ಒಟ್ಟು ಸಂಕೀರ್ಣತೆಯೇ ಸಂಸ್ಕೃತಿ ಆಗಿದೆ ಅಂತ ಇವರು ತಿಳಿಸ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಈ ಮೇಲಿನ ಹೇಳಿಕೆಯಲ್ಲಿ ಅಂದ್ರೆ ನಾನು ಇವಾಗ ಹೇಳಿದ್ನಲ್ಲ ಈ ಒಂದು ಹೇಳಿಕೆಯಲ್ಲಿ ಮೂರು ಮುಖ್ಯ ಅಂಶಗಳು ಅಡಕವಾಗಿವೆ ಇವುಗಳು ಮತ್ತಷ್ಟು ವಿಶ್ಲೇಷಣೆಯನ್ನ ಹೊಂದಿರುವಂಥದನ್ನ ಕಾಣ್ಬೋದು ಆ ಮೂರು ಅಂಶಗಳು ಏನಾಗಿದೆ ಹೆಚ್ಚಿನದಾಗಿ ಒಂದು ವಿಶ್ಲೇಷಣೆಯನ್ನ ಹೊಂದಿರುವಂಥದನ್ನ ಕಾಣ್ಬೋದು ವಿದ್ಯಾರ್ಥಿಗಳೇ ಈಗ ನೆಕ್ಸ್ಟ್ ಸಂಸ್ಕೃತಿ ಈಗ ಮೂರು ವಿಶ್ಲೇಷಣೆಯನ್ನು ಒಳಗೊಂಡಿದೆ ಅಂತ ಹೇಳದಲ್ಲ ಅದ್ರಲ್ಲಿ ಫಸ್ಟ್ನೇ ವಿಶ್ಲೇಷಣೆ ಏನು ಅಂದರೆ ವಿದ್ಯಾರ್ಥಿಗಳೇ ಸಂಸ್ಕೃತಿ ಇದು ಪರಸ್ಪರ ಪೂರಕವಾದಂತಹ ಜೊತೆಗೆ ಹಲವಾರು ಅಂಶಗಳ ಸಂಕೀರ್ಣವಾದಂತಹ ಒಕ್ಕೂಟ ವಿದ್ಯಾರ್ಥಿಗಳೇ ಇದು ಸಂಸ್ಕೃತಿನದು ಪ್ರಮುಖವಾಗಿ ಮೂರು ಅಂಶಗಳನ್ನು ಒಳಗೊಂಡಿದೆ ಅದು ಯಾವ್ಯಾವುದು ಅಂದ್ರೆ ಫಸ್ಟ್ ಸಂಸ್ಕೃತಿ ಮತ್ತೆ ಇನ್ನೊಂದು ಸಂಸ್ಕೃತಿಯು ವಂಶವಾಯಿಯಲ್ಲ ಮೂರನೇದು ಸಂಸ್ಕೃತಿಯು ಸಾಮೂಹಿಕವಾದದ್ದು ಈ ಮೂರು ಅಂಶಗಳನ್ನ ವಿದ್ಯಾರ್ಥಿಗಳೇ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಸಂಸ್ಕೃತಿ ಇದು ವಿದ್ಯಾರ್ಥಿಗಳೇ ಇದು ಪರಸ್ಪರವಾದಂತಹ ಒಂದು ಪೂರಕವಾದಂತಹ ಹಲವಾರು ಅಂಶ ಹಲವಾರು ಅಂಶಗಳ ಸಂಕೀರ್ಣವಾದಂತಹ ಒಂದು ಒಕ್ಕೂಟ ಇದು ಸಂಸ್ಕೃತಿಯಿಂದ ಏನಂದ್ರೆ ವಿದ್ಯಾರ್ಥಿಗಳೇ ಪರಸ್ಪರವಾಗಿರುವಂತಹ ಜೊತೆಗೆ ಪೂರಕವಾದಂತಹ ಹಲವಾರು ಅಂಶಗಳಿಂದ ಕೂಡಿರುವಂತಹ ಒಂದು ಒಕ್ಕೂಟ ಒಂದು ಗುಂಪು ಜೊತೆಗೆ ಸಂಸ್ಕೃತಿಯು ಸಂಸ್ಕೃತಿಯ ಅಂಶಗಳು ಪ್ರತ್ಯೇಕ ಘಟಕಗಳಾಗಿರದೆ ಈ ಸಂಸ್ಕೃತಿಯಲ್ಲಿ ನಾವು ಕಾಣ್ಬಹುದಂತಹ ಅಂಶಗಳು ಅವೇನಾಗಿದೆ ಬೇರೆ ಪ್ರತ್ಯೇಕವಾದಂತಹ ಅಂದ್ರೆ ಬೇರೆಯಾಗಿರುವಂತಹ ಘಟಕಗಳಾಗಿರದೆ ಪರಸ್ಪರ ನೇರವಾದಂತಹ ಸಂಬಂಧವನ್ನು ಹೊಂದಿವೆ ಅವೆಲ್ಲ ಅಂಶಗಳು ಕೂಡ ಪರಸ್ಪರವಾದಂತಹ ನೇರವಾದಂತಹ ಸಂಬಂಧವನ್ನು ಹೊಂದಿರುವಂಥದ್ದನ್ನು ಕಾಣ್ಬೋದು ಕಾನೂನು ಮತ್ತು ನೈತಿಕತೆಗಳು ಆಯಾ ಸಾಮಾಜಿಕ ವ್ಯವಸ್ಥೆಗೆ ಅನುಗುಣವಾಗಿ ವಿಕಾಸಗೊಂಡಿರುತ್ತವೆ ಇದೇ ರೀತಿ ಕಲೆ ಮತ್ತು ಅಭ್ಯಾಸಗಳು ಅಭ್ಯಾಸಗಳು ಅಲ್ಲಿಯ ಸಂಪ್ರದಾಯ ಹಾಗೂ ತಾಂತ್ರಿಕ ಜ್ಞಾನವನ್ನು ಅವಲಂಬಿಸಿರುವಂಥದನ್ನ ಕಾಣ್ಬೋದು ಇದು ವಿದ್ಯಾರ್ಥಿಗಳೇ ಸಂಸ್ಕೃತಿ ನಾವು ಸಂಸ್ಕೃತಿಯಲ್ಲಿ ಕಾಣುವಂತಹ ಒಂದು ಪ್ರಮುಖವಾದಂತಹ ಅಂಶ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಸಂಸ್ಕೃತಿಯು ವಂಶವಾಯಿ ಅಲ್ಲ ನಿಮಗೂ ಗೊತ್ತು ವಿದ್ಯಾರ್ಥಿಗಳೇ ಅದು ಎಲ್ಲರೂ ಕೂಡ ತಿಳ್ಕೊಂಡಿರೋ ಅಂಥದ್ದು ಈ ಒಂದು ಸಂಸ್ಕೃತಿ ಏನಾಗಿದೆ ಅಂದ್ರೆ ವಂಶವಾಯಿ ಅಲ್ಲ ಇದು ಎಲ್ಲರೂ ಕೂಡ ತಿಳ್ಕೊಳ್ಳಬೇಕಾಗಿರೋ ಜೊತೆಗೆ ಇದನ್ನ ನಾವು ಆಲ್ರೆಡಿ ನಾವು ಏನಾಗ್ತಿದ್ವಿ ಒಂದು ವಿಷಯ ಗೋಚರವಾಗ್ತಿರೋ ಅಂತದನ್ನ ಕಾಣ್ತಿದ್ವಿ ಸಂಸ್ಕೃತಿ ವಂಶವಾಹಿ ಆಗಿದ್ರೆ ನಾವಿವಾಗ ನಮ್ಮ ಪೇರೆಂಟ್ಸ್ ಹೆಂಗಿದ್ರು ನಮ್ಮ ತಾತ ಮುತ್ತಾತ ಅಜ್ಜಿ ತಾತ ಹಂಗಿನ ನಾವಿರ್ತಿದ್ವಿ ಆದರೆ ಇವಾಗ ಏನಾಗಿದೀವಿ ಬದಲಾಗಿದ್ದೀವಿ ಸಂಸ್ಕೃತಿ ಸಂಸ್ಕೃತಿನ ವಂಶವಾಯಿ ಆಗಿದ್ದಿದ್ರೆ ನಾವು ಅವರು ಏನೇನ ರೂಢಿಸ್ ರೂಢಿಸ್ಕೊಂಡಿದ್ರು ಅದೇ ಒಂದು ರೂಢಿಯಲ್ಲಿ ನಾವು ಕೂಡ ಪಾಲನೆ ಮಾಡ್ಕೊಂಡು ಹೋಗ್ಬೋದ ಹೋಗ್ಬೇಕಾಗಿತ್ತು ಆದರೆ ನಾವು ಅದನ್ನ ಪಾಲನೆ ಮಾಡ್ತಿಲ್ಲ ಅದರಿಂದನೇ ನಾವೇನು ಮಾಡ್ಬೋದು ತಿಳ್ಕೊಬೋದು ಆದರೂ ಕೂಡ ಅಧ್ಯಯನ ದೃಷ್ಟಿಯಿಂದ ಇಲ್ಲೂ ಕೂಡ ಒಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎರಡನೇ ಅಂಶ ವಿದ್ಯಾರ್ಥಿಗಳೇ ಸಂಸ್ಕೃತಿಯು ವಂಶವಾಯಿಯಲ್ಲ ಸಂಸ್ಕೃತಿಯು ವಿದ್ಯಾರ್ಥಿಗಳೇ ರೂಢಿಕತಾ ಹಾಗೂ ಕಲಿಕೆಯ ಲಕ್ಷಣಗಳನ್ನು ಒಳಗೊಂಡಿರುವುದೇ ಹೊರತು ಅದು ವಂಶವಾಯಿಯಲ್ಲ ಹೌದು ವಿದ್ಯಾರ್ಥಿಗಳೇ ಈ ಸಂಸ್ಕೃತಿ ಏನಾಗಿದೆ ಅಂದ್ರೆ ಒಂದು ಕಲಿಕೆಯ ಲಕ್ಷಣ ಇದೆ ಅಂದ್ರೆ ಒಂದು ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ಒಬ್ಬರನ್ನ ನೋಡಿ ಅದು ಒಂದು ಕಲಿಕೆಯಾಗಿ ಒಳಗೊಂಡಿದೆ ಅದನ್ನ ನಾವು ಕಲಿಕೆ ತರ ಏನ್ ಮಾಡ್ತಿದೀವಿ ಅಂದ್ರೆ ಬದಲಾಯಿಸ್ಕೊಂಡು ಕಲ್ತ್ಕೊಂಡು ಕಲ್ತ್ಕೊಂಡು ಹೋಗ್ತಿದೀವಿ ವಿನಾಹ ಅದು ವಂಶವಾಯಿಯಾಗಿ ಕಂಡು ಬರಲ್ಲ ಹುಟ್ಟಿನಿಂದ ಪಡೆದಿರುವವುಗಳು ಜೈವಿಕವಾದವುಗಳ ಹೊರತು ಸಾಂಸ್ಕೃತಿ ಸಾಂಸ್ಕೃತಿಕ ಸಾಂಸ್ಕೃತಿಕವಾದದ್ದಲ್ಲ ನಾವು ಹುಟ್ಟಿದನಾಗಿನಿಂದ ಏನೇನ ಪಡೆದಿರ್ತೀವೋ ಅವುಗಳೆಲ್ಲವೂ ಕೂಡ ಜೈವಿಕವಾದವೇ ಹೊರತು ಸಾಂಸ್ಕೃತಿಕವಾದವಂತೂ ಅಲ್ವೇ ಅಲ್ಲ ಇದು ವಿದ್ಯಾರ್ಥಿಗಳೇ ಸಂಸ್ಕೃತಿಯು ಘಂಶವಾಯಿಯಲ್ಲ ನೆಕ್ಸ್ಟ್ ಮೂರನೇದಾಗಿ ಸಂಸ್ಕೃತಿಯು ಸಾಮೂಹಿಕವಾದದ್ದು ಟೈಲರ್ ಹೇಳಿದ್ರು ಫಸ್ಟ್ ಅವರ ವಾಕ್ಯದಲ್ಲಿ ವಿವರಿಸಿರುವಂತ ವಿದ್ಯಾರ್ಥಿಗಳೇ ಸಂಸ್ಕೃತಿಯು ಸಮುದಾಯದ ಲಕ್ಷಣವಾಗಿದೆಯೇ ಹೊರತು ಅದು ವ್ಯಕ್ತಿಗತವಾದದ್ದಲ್ಲ ಹೌದು ವಿದ್ಯಾರ್ಥಿಗಳೇ ಈಗ ಒಬ್ಬ ಯಾರಾದರೂ ಒಂದೇ ರೀತಿಯಂತ ನೀವೆಲ್ಲರೂ ಒಂದು ಸಂಪ್ರದಾಯವನ್ನು ಪಾಲಿಸಿ ಅದರ ನಾನು ಒಬ್ಬ ಒಂದು ಸಂಪ್ರದಾಯವನ್ನು ಪಾಲಿಸ್ತೀವಿ ಅಂತ ಯಾರೂ ಕೂಡ ಒಂದೇ ಸಂಸ್ಕೃತಿನ ಒಬ್ರು ಏನನ್ನು ಕೂಡ ಮಾಡಲ್ಲ ಯಾಕೆಂದ್ರೆ ಅದು ಒಬ್ಬ ವ್ಯಕ್ತಿಗತವಾದದ್ದು ಅದು ಸಾಮೂಹಿಕವಾದದ್ದು ಇವಾಗ ಎಲ್ಲರೂ ಕೂಡ ಒಂದು ಯಾವುದೋ ಒಂದು ಹಬ್ಬನ ಆಚರಣೆ ಮಾಡ್ತಾನೆ ಮಾಡ್ತಾ ಇರ್ತೀವಿ ಅದಕ್ಕೆ ಬದಲಾಗಿ ನಾನು ಒಬ್ಬನೇ ಒಂದು ಹಬ್ಬನ ಆಚರಣೆ ಮಾಡ್ತೀನಿ ನಾನು ಇದಕ್ಕೆ ಸೇರ್ಕೊಳ್ಳಲ್ಲ ಅನ್ನೋದು ಯಾರೂ ಕೂಡ ಮಾಡಲ್ಲ ಅದರಿಂದ ವಿದ್ಯಾರ್ಥಿಗಳೇ ವ್ಯಕ್ತಿಗತವಾದದ್ದು ಅಲ್ಲ ಸಂಸ್ಕೃತಿ ಅನ್ನೋದು ಅದು ಸಾಮೂಹಿಕವಾಗಿರಂತ ಕಾಣ್ಬೋದು ವಿವಿಧ ಪಂಗಡಗಳು ವಿವಿಧ ಪರಿಸರಗಳಲ್ಲಿ ರೂಪಿಸಿರುವಂತಹ ಸಾರಿ ಈ ಮೂರು ಅಂಶಗಳಲ್ಲಿ ವಿದ್ಯಾರ್ಥಿಗಳೇ ಸಂಸ್ಕೃತಿಯಲ್ಲಿ ಕಂಡು ಬರುವಂತಹ ಪ್ರಮುಖ ಅಂಶಗಳು ಯಾವುದು ಸಂಸ್ಕೃತಿ ಸಂಸ್ಕೃತಿ ವೈ ವಂಶವಾಹಿಯಲ್ಲ ಸಂಸ್ಕೃತಿಯು ಸಾಮೂಹಿಕವಾದದ್ದು ಈ ಮೂರು ಸಂಸ್ಕೃತಿಯ ಒಂದು ಪ್ರಮುಖ ಮೂರು ಅಂಶಗಳಾಗಿರುವಂಥದನ್ನ ಕಾಣ್ಬೋದು ವಿದ್ಯಾರ್ಥಿಗಳೇ ವಿವಿಧ ಪಂಗಡಗಳು ವಿವಿಧ ಪರಿಸರಗಳಲ್ಲಿ ರೂಪಿಸಿರುವಂತಹ ಸಂಸ್ಕೃತಿಯ ಲಕ್ಷಣಗಳನ್ನು ಮಾನವ ಶಾಸ್ತ್ರದಲ್ಲಿ ಸವಿಸ್ತರವಾಗಿ ವಿಶ್ಲೇಷಿಸಲಾಗುವುದು ಆದರೆ ಈ ವಿವರಣೆಗಳ ಜೊತೆಗೆ ಸ್ಥಾನೀಯ ಪರಿಭಾವನೆಯನ್ನು ಅಳವಡಿಸಿದರೆ ಮಾತ್ರ ಇದರ ವಿವರಣೆ ಪೂರ್ಣವಾಗುವುದು ಅಂದರೆ ಪ್ರತಿಯೊಂದು ಸ್ಥಳವೂ ಸಹ ವಿಶಿಷ್ಟವಾದಂತಹ ಸಾಂಸ್ಕೃತಿಕ ಪರಿಸರವನ್ನು ಒಳಗೊಂಡಿರುವುದು ಹೌದು ವಿದ್ಯಾರ್ಥಿಗಳೇ ಪ್ರತಿಯೊಂದು ಸ್ಥಳವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಅದು ಏನಾಗುತ್ತೆ ಅಂದರೆ ಭಿನ್ನವಾದಂತಹ ಒಂದು ವಿಶಿಷ್ಟವಾದಂತಹ ಸಾಂಸ್ಕೃತಿಕ ಪರಿಸರವನ್ನು ಒಳಗೊಂಡಿರುವುದು ಅಲೆವ ಹಲವಾರು ತಲೆಮಾರುಗಳಿಂದ ಕರೀತಿರುವಂತಹ ಜನ ಸಮೂಹದ ಜೀವನ ನಿರ್ವಹಣೆಯ ರೀತಿ ವಸ್ತುಗಳು ಅಥವಾ ಕಾರ್ಯಗಳ ರೀತಿ ಹಾಗೂ ಅವರ ವರ್ತನೆಗಳೆಲ್ಲವನ್ನು ಸಂಸ್ಕೃತಿಯ ವ್ಯಾಪ್ತಿಯಲ್ಲಿ ಅಳವಡಿಸಲಾಗುವುದು ಸಂಸ್ಕೃತಿ ಅಂದರೆ ವಿದ್ಯಾರ್ಥಿಗಳೇ ನೋಡಿ ಅವ್ರೇನೇನು ಬರುತ್ತೆ ಅಂದರೆ ಇಂದಿನ ತಲೆಮಾರಿನಲ್ಲಿ ಕಲಿತಿರುವಂತಹ ಜನಸಮೂಹದ ಜೀವನ ನಿರ್ವಹಣೆ ಅವ್ರು ಯಾವ ರೀತಿಯಾಗಿ ಇಂದಿನ ತಲೆಮಾರು ಜನರು ತಮ್ಮ ಜೀವನವಾದ ನಿರ್ವಹಣೆ ಮಾಡ್ತಿದ್ರು ಮತ್ತೆ ಅವರು ಬಳಸಿದಂಥ ವಸ್ತುಗಳು ಅಥವಾ ಕಾರ್ಯಗಳು ಮತ್ತೆ ಅವರ ರೀತಿ ನೀತಿಗಳು ಅವರ ವರ್ತನೆಗಳೆಲ್ಲವನ್ನು ಕೂಡ ಸಂಸ್ಕೃತಿಯ ವ್ಯಾಪ್ತಿಯಲ್ಲಿ ಅಳವಡಿಸಲಾಗುವುದು ಇದರಂತೆ ವಿದ್ಯಾರ್ಥಿಗಳೇ ಭಾಷೆ ಧರ್ಮ ವಾಸ್ತುಶಿಲ್ಪ ಸಂಗೀತ ಆಹಾರದ ಪದ್ಧತಿ ಜನರ ನಂಬಿಕೆ ಮೌಲ್ಯಗಳು ರಾಜಕೀಯ ಸಂಘಟನೆ ಮತ್ತೆ ತಾಂತ್ರಿಕ ಅಭಿವೃದ್ಧಿ ಮೊದಲಾದವುಗಳೆಲ್ಲವನ್ನು ಕೂಡ ಸಂಸ್ಕೃತಿಯ ವಿವರಣೆ ಅಂದರೆ ಸಂಸ್ಕೃತಿಯ ವಿವರಣೆಯನ್ನು ಒಳಗೊಂಡಿರುವಂಥದ್ದನ್ನು ಕಾಣ್ಬೋದು ಮಾನವ ಭೂಗೋಳ ಶಾಸ್ತ್ರದಲ್ಲಿ ವಿದ್ಯಾರ್ಥಿಗಳೇ ಮಾನವನು ನಿರ್ದಿಷ್ಟ ಭೂಭಾಗದಲ್ಲಿ ಸಂಘಟನೆಗೊಂಡಿರುವಂತಹ ರೀತಿ ಪರಿಸರವನ್ನು ಪರಿಗಣಿಸಿರುವಂತಹ ರೀತಿ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡಿರುವಂತಹ ವಿಧಾನ ಮುಂತಾದವುಗಳನ್ನು ಕೂಡ ಅಭ್ಯಾಸ ಮಾಡುವಂಥದ್ದನ್ನು ಕಾಣ್ಬೋದು ಹೀಗೆ ವಿದ್ಯಾರ್ಥಿಗಳೇ ಸಂಸ್ಕೃತಿಯು ಜೈವಿಕ ವಂಶವಾಯಿಯಾಗಿಲ್ಲ ಅದು ಜೈವಿಕವಾಗಿ ಏನಾಗಿಲ್ಲ ವಂಶವಾಯಿಯಾಗಿಲ್ಲ ಬದಲಾಗಿ ಸಾಂಸ್ಕೃತಿಕ ಲಕ್ಷಣಗಳ ರೂಢಿಗತ ಹಾಗೂ ಅನುಕರಣೆಯಿಂದ ಬಳಕೆಗೆ ಬಂದಿದೆ ಸಂಕ್ಷಿಪ್ತವಾಗಿ ವಿದ್ಯಾರ್ಥಿಗಳೇ ನಿಮಗೆ ಹೇಳೋದಾದರೆ ಸಂಸ್ಕೃತಿಯು ಜನರ ಜೀವನ ನಿರ್ವಹಣೆ ಮಾನವನು ರೂಢಿಸಿಕೊಂಡಿರುವಂತಹ ರೀತಿಯಾಗಿರೋದು ಈ ಜೀವನ ವಿಧಾನ ಅಥವಾ ಸಂಸ್ಕೃತಿಯನ್ನೇ ಫ್ರಾನ್ಸಿನ ಫ್ರಾನ್ಸಿನ ವೈಡಲ್ ಡಿಲಾ ಬ್ಲಾಶ್ ಸಂಸ್ಕೃತಿಯನ್ನೇ ಫ್ರಾನ್ಸಿನ ವೈಡಲ್ ಡೀಲಾ ಬ್ಲಾಶ್ ಏನಂತ ಜನರ್ ಡಿವೈ ಅಂತ ಕರೆದಿರುವಂತದನ್ನ ಕಾಣ್ಬೋದು ಇದೇ ಸಂಸ್ಕೃತಿಯಾಗಿದೆ ವಿದ್ಯಾರ್ಥಿಗಳೇ ಮಾನವನ ಸಮುದಾಯ ಸಮಾಜಗಳು ಹಾಗೂ ಅವುಗಳ ಸಂಸ್ಕೃತಿ ಹಂಚಿಕೆ ಹಾಗೂ ಸ್ಥಾನೀಯವಾಗಿ ಅವುಗಳು ಕಾರ್ಯನಿರ್ವಹಿಸುವಂತಹ ರೀತಿಯ ವಿವರಣೆಯನ್ನು ಸಾಂಸ್ಕೃತಿಕ ಭೂಗೋಳಶಾಸ್ತ್ರದಲ್ಲಿ ವಿವರಿಸಲಾಗುವುದು ಇದು ವಿದ್ಯಾರ್ಥಿಗಳೇ ಸಂಸ್ಕೃತಿ ಅಂದರೆ ಏನು ಅಂತ ಅರ್ಥ ಆಯ್ತಾ ಈಗ ನಿಮಗೆ ಸಂಸ್ಕೃತಿ ಅಂದ್ರೆ ಏನು ಮತ್ತೆ ಸಂಸ್ಕೃತಿಯಲ್ಲಿ ಕಂಡು ಬರುವಂತಹ ಸಂಸ್ಕೃತಿಯಲ್ಲಿ ಕಂಡು ಬರುವಂತಹ ಪ್ರಮುಖ ಮೂರು ಅಂಶಗಳು ಇದನ್ನ ನೀಟಾಗಿ ನೋಡ್ಕೊಳ್ಳಿ ಫಸ್ಟ್ ನಿಮ್ಮ ವಿದ್ಯಾರ್ಥಿಗಳೇ ಸಂಸ್ಕೃತಿ ಅಂದರೆ ಆಯ್ತಾ ಎರಡು ರೀತಿಯಾದಂತಹ ಒಂದು ವಿವರಣೆ ಇದೆ ಅಂದ್ರೆ ಅದಕ್ಕೆ ಇದಿದೆ ಸೆಂಟೆನ್ಸು ಅದರಲ್ಲಿ ವಿದ್ಯಾರ್ಥಿಗಳೇ ಸರಳವಾಗಿ ಹೇಳೋದಾದ್ರೆ ಮನುಷ್ಯನು ಜೀವನವನ್ನು ನಿರ್ವಹಿಸುತ್ತಿರುವಂತಹ ಒಂದು ರೀತಿಯೇ ಸಂಸ್ಕೃತಿಯಾಗಿದೆ ಅಂತ ಹೇಳ್ತೀವಿ ಮತ್ತೊಂದು ಕಡೆ ಮಾನವನು ಸಾಮಾಜಿಕತ ಸಾಮಾಜಿಕವಾಗಿ ಸದ್ಯಸನಾಗಿ ಪಡೆದಿರುವಂತಹ ಅಥವಾ ರೂಢಿಸಿಕೊಂಡಿರುವಂತಹ ಎಲ್ಲ ಬಗೆಯ ಜ್ಞಾನ ನಂಬಿಕೆ ಕಲೆ ನೈತಿಕತೆ ಕಾನೂನು ಸಂಪ್ರದಾಯಗಳು ಹಾಗೂ ಇನ್ನಿತರ ಎಲ್ಲ ಬಗೆಯ ಸಾಮರ್ಥ್ಯಗಳ ಒಟ್ಟು ಸಂಕೀರ್ಣತೆಯೇ ಸಂಸ್ಕೃತಿಯಾಗಿದೆ ಇವೆರಡರಲ್ಲಿ ವಿದ್ಯಾರ್ಥಿಗಳೇ ಯಾವುದು ಅನ್ನೂ ಕೂಡ ನೀವು ಬರೀರಿ ಸಂಸ್ಕೃತಿ ಅಂದರೆ ಏನು ಅಂತ ಅರ್ಥ ಆಯ್ತಾ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಈ ಸಂಸ್ಕೃತಿ ಬಗ್ಗೆಯೂ ಕೂಡ ನೋಟ್ಸನ್ನು ವಾಟ್ಸಪ್ ಗ್ರೂಪ್ಗೆ ಸೆಂಡ್ ಮಾಡ್ತೀನಿ ಇಷ್ಟನ್ನು ನೀವು ನೀಟಾಗಿ ನೋಡ್ಕೊಳ್ಳಿ ನೆಕ್ಸ್ಟು ಸಂಸ್ಕೃತಿಯ ಹಂತಗಳು ಈ ಸಂಸ್ಕೃತಿಯ ಹಂತಗಳಲ್ಲೂ ಕೂಡ ಪ್ರಮುಖವಾಗಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಹಾಂ ನಾಲ್ಕು ಹಂತಗಳು ಬರುತ್ತೆ ಜೊತೆಗೆ ಇದು ಇಂಪಾರ್ಟೆಂಟು ಕೂಡ ಈ ಸಂಸ್ಕೃತಿಯ ಹಂತಗಳಿದೆಯಲ್ಲ ಅದನ್ನೇ ಎಕ್ಸಾಮಲ್ಲಿ ಕೇಳ್ತಾರೆ ಈ ಬಂದು ಸಂಸ್ಕೃತಿಯ ಹಂತಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳೇ ನಾಳೆ ಕ್ಲಾಸಲ್ಲಿ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಅರ್ಥ ಆಯ್ತಾ ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡಿ ಕೇಳಿ ಅರ್ಥ ಆಯ್ತಾ ಇಷ್ಟಿರಲಿ